ಅರಕಲಗೋಡು ತಾಲೂಕಿನ ಮಲ್ಲಿಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನ ಸಮಸ್ಯೆ ಬಗೆಹರಿಸಿ ಮೂಲ ಸೌಕರ್ಯಗಳನ್ನು ಒದಗಿಸಿದ ಪರಿಣಾಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ತೊಂದರೆ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಸಾರ್ವಜನಿಕ ಸಮಸ್ಯೆಗಳ ಕಡೆಗೆ ಹೆಚ್ಚು ಆಸಕ್ತಿ ವಹಿಸಬೇಕೆಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಆರ್ ರಂಗಸ್ವಾಮಿ ಆಗ್ರಹಿಸಿದ್ದಾರೆ. ಮಲ್ಲಿಪಟ್ಟಣ ಸಮುದಾಯ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಮುಖ್ಯ ಶಿಕ್ಷಕಿ ಸುನಂದಮ್ಮ ಅವರು ಮಾತನಾಡಿ, ಶಾಲೆಯಲ್ಲಿ 118 ಮಕ್ಕಳು ಕಲಿಯುತ್ತಿದ್ದು ಆಂಗ್ಲ ಮಾಧ್ಯಮದಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ. ಶಾಲೆಗೆ ಮೂಲ ಸೌಲಭ್ಯಗಳು ಇಲ್ಲ, ಕಟ್ಟಡ ಸಮಸ್ಯೆ ಇದೆ, ಕಾಂಪೌಂಡ್ ನಿರ್ಮಿಸಿಕೊಡಬೇಕೆಂದು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ರಂಗಸ್ವಾಮಿಯವರು, ವಿವಾದಿತ ಶಾಲಾ ಮೈದಾನದ ಸಮಸ್ಯೆ ಬಗೆಹರಿಸುವ ಸಂಬಂಧ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದು ಆಡಳಿತಾತ್ಮಕವಾಗಿ ಒತ್ತಡ ತರದೆ ನಿರ್ಲಕ್ಷಿಸಲಾಗುತ್ತಿದೆ. ಇದರಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಈ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಗರಂಆದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಧನಂಜಯ್, ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶಿವಪ್ರಕಾಶ್ ಮಾತನಾಡಿ, ಮೈದಾನದ ಸುತ್ತ ಕಾಂಪೌಂಡ್ ನಿರ್ಮಿಸಬೇಕು. ಕೆಂದಿಣ್ಣೆ ಭಾಗದ ಹಳ್ಳಿಗಳಿಂದ ಅಪಾರ ಮಕ್ಕಳು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಶಾಲೆಗೆ ಬರುತ್ತಿದ್ದಾರೆ. ಮಲ್ಲಿಪಟ್ಟಣದ ಇಕ್ಕಟ್ಟಾದ ಸರ್ಕಲ್ನ ತಿರುವಿನಲ್ಲಿ ಬಸ್ ಇಳಿಯಲು ಮಕ್ಕಳಿಗೆ ತೊಂದರೆಯಾಗಲಿದೆ ಎಂದರು. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ಸ್ನಾನಕ್ಕೆ ಬಿಸಿ ನೀರು ಇಲ್ಲವಾಗಿದೆ, ಕುಡಿಯುವ ನೀರಿಗೆ ತೊಂದರೆಯಾಗಿದೆ ಎಂದು ಮುಖ್ಯ ಶಿಕ್ಷಕಿ ಶ್ರುತಿ ಸಭೆಗೆ ತಿಳಿಸಿದರು. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡದ ಮಾಲೀಕರು ಮಾಸಿಕವಾಗಿ 50,000 ರು ಬಾಡಿಗೆ ನೀಡುತ್ತಿದ್ದಾರೆ. ನೀರು ಪೂರೈಸಲು ಅವರು ಕ್ರಮ ಕೈಗೊಳ್ಳುವಂತೆ ಹೇಳಬೇಕು. ಎಲ್ಲದಕ್ಕೂ ಪಂಚಾಯಿತಿ ಕಡೆಗೆ ಬೆರಳು ತೋರಿಸುವುದು ಏಕೆ ಎಂದು ಪಿಡಿಒ ರಂಗಸ್ವಾಮಿ ಏರುಧ್ವನಿಯಲ್ಲಿ ಗದರಿದರು. ಹೇಳಿದರು ಎಲ್ಲೆಲ್ಲಿ ನಮ್ಮ ಫೇಲ್ ಆಗ್ತಾರೆ ನಮ್ಮ ಶಾಲೆಗಳು ಪ್ರತಿಯೊಂದನ್ನು ಒಂದು ಇದಿರಬೇಕು ಅಂತಂದರೆ ಎಲ್ಲೆಲ್ಲಿ ನಮ್ಮ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ನಿಮ್ಮ ಮಕ್ಕಳು ಹೇಳಿದ್ದೀನಿ ನಾನು ಅಂತ ಹೇಳಿದ್ದೀನಿ. ನಿಮ್ಮ ಎಮ್ ಎಲ್ ಎ ಕೂಡ ಹೇಳಿದ್ದಾರೆ ಅಲ್ವ. ನೀವು ನಿನ್ನೆ ನಮ್ಮ ಗಮನಕ್ಕಾಗಿ ಪೇಪರ್ ತಂದಿದ್ದಾರೆ ಆ
ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಲಕ್ಷ್ಮಿ, ಸದಸ್ಯರಾದ ಪ್ರಕಾಶ್, ಯೋಗೇಶ್, ಪೂಜಾ, ಚಂದ್ರಗೌಡ, ನಾಗರಾಜು, ಸುಮಿತ್ರಮ್ಮ, ಯಶೋಧಮ್ಮ, ತಿಮ್ಮಯ್ಯ, ಲಲಿತಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.